ಸೈಬರ್ ಕ್ರೈಮ್ ಹೇಗಾಗುತ್ತೆ ಅನ್ನುವಂತಹ ಒಂದು ಸಣ್ಣ ತುಣುಕುಗಳನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಅದರಲ್ಲೂ ಕೂಡ ಮೊಬೈಲ್ ಇರುವಂತಹವರು ಸಾಕಷ್ಟು ಹೌಹಾರುವಂತಹ ಒಂದು ಬೆಳವಣಿಗೆಗಳು ಈಗ ಆಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ನಿಮ್ಮ ಮೊಬೈಲ್ ಅನ್ನ ಬಳಸ್ಕೊಂಡು ನಿಮ್ಮ ಬೇರೆಯವರಿಗೆ ನಿಮ್ಮ ಆಪ್ತರಿಗೆ ಮೊಬೈಲ್ ಫೋನ್ ಗಳನ್ನ ಮಾಡ್ತಾ ಹೋಗ್ತಾರೆ. ನಿಮ್ಮ ಮೊಬೈಲ್ಗೆ ಭೂಗತ ಪಾತಕಿಗಳು ಕೂಡ ಫೋನ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾದ್ರೆ ಈ ರೀತಿ ಆಗೋದಕ್ಕೆ ಹೇಗೆ ಸಾಧ್ಯ ಅನ್ನುವಂತ ಪ್ರಶ್ನೆ ಪ್ರತಿಯೊಬ್ಬರನ್ನು ಕೂಡ ಕಾಡುತ್ತೆ. ಅದ್ರ ಜೊತೆ ಜೊತೆಗೆ ಯಾರು ಬೇಕಾದ್ರೂ ಈ ರೀತಿ ಕರೆ ಮಾಡಬಹುದಾ ಅನ್ನುವಂತ ಒಂದು ಪ್ರಶ್ನೆ ಕೂಡ ಸಹಜವಾಗಿ ನಿಮ್ಮಲ್ಲೇ ಇರುತ್ತೆ. ಮತ್ತೆ ಈ ಬಗ್ಗೆ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ ನೋಡೋಣ. ನಮ್ಮ ಮೊಬೈಲ್ಗೆ ಬೇರೆ ಯಾರೋ ಒಬ್ಬ ಆಗಂತಕ ಕಾಲ್ ಮಾಡೋದಕ್ಕೆ ಹೇಗೆ ಸಾಧ್ಯ? ಅದು ಕೂಡ ಅಂಡರ್ ವರ್ಲ್ಡ್ ಇಂದ ಆಗಿರ್ಬೋದು ಅಥವಾ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳಿಂದ ಆಗಿರ್ಬೋದು, ಹೇಗೆ ಸಾಧ್ಯ ಆಗುತ್ತೆ? ಖಂಡಿತ ಇದು ಕಾಮನ್ ಮ್ಯಾನ್ ಇಂದ ಕಷ್ಟ ಆಗುತ್ತೆ. ಯಾಕೆಂದ್ರೆ ಟೆಕ್ನಾಲಜಿ ಬಗ್ಗೆ ತಿಳಿದಿರುವಂತವ್ರು ಅದರಲ್ಲೇ ವರ್ಕ್ ಮಾಡ್ತಾ ಇರುವಂತವ್ರು, ಇವಾಗ ನಾವು ಈ ಹೊಸ ವಿಷಯಗಳ ಬಗ್ಗೆ ಮಾತಾಡ್ತಾ ಇದೀವಿ, ಹೊಸ ಹೊಸ ಪದಗಳನ್ನ ಕೇಳ್ತಾ ಇದೀವಿ, ಸೈಬರ್ ಹ್ಯಾಕಿಂಗು, ಇದ್ರ ಜೊತೆಗೆ ಮೊಬೈಲ್ ಹ್ಯಾಕಿಂಗ್ ಅಂತ. ಸೈಬರ್ ಸ್ಪೇಸ್ ಅಂದಾಗ್ಲಿ ಅದ್ರಲ್ಲಿ ಎಲ್ಲಾ ಡಿವೈಸಸ್ ಆಡ್ ಮಾಡ್ಕೋತೀವಿ ನಾವು, ನಮ್ಮ ಮೊಬೈಲು, ನಮ್ಮ ಕಂಪ್ಯೂಟರ್ಸು ಎಲ್ಲಾ ಬರುತ್ತೆ. ಈ ಫೋನ್ಗಳನ್ನ ಹ್ಯಾಕ್ ಮಾಡ್ಬೇಕಾದ್ರೆ ಅದರದೇ ಆದ ಟೆಕ್ನಾಲಜಿಗಳನ್ನ ತಿಳ್ಕೊಳ್ತಾರೆ. ಮೊದಲನೇದಾಗಿ ಆ ಫೋನ್ ಹೇಗೆ ವರ್ಕ್ ಮಾಡುತ್ತೆ, ಅದರಲ್ಲಿರುವಂತ ಟೆಕ್ನಾಲಜಿ ಏನ್ ಯೂಸ್ ಮಾಡಿದ್ದಾರೆ, ಸಾಫ್ಟ್ವೇರ್ ಏನ್ ಯೂಸ್ ಮಾಡಿದ್ದಾರೆ, ಆಪರೇಟಿಂಗ್ ಸಿಸ್ಟಮ್ ಅನ್ನೋದನ್ನ ಹೇಗೆ ಉಪಯೋಗಿಸ್ತಾ ಇದಾರೆ, ಅದೆಲ್ಲದನ್ನು ತಿಳ್ಕೊಂಡ ಮೇಲೆ ಆ ಟೆಕ್ನಾಲಜಿಯಿಂದ ಅದರಲ್ಲಿರೋ ಲೂಪ್ ಹೋಲ್ ಅಂತ ನಾವೇನ್ ಕರಿತೀವಿ ಅದನ್ನ ಹುಡುಕೋತಾರೆ. ಯಾವ್ದು ಲೂಪ್ ಹೋಲ್ ಇದೆಯೋ ಅದನ್ನ ಇಟ್ಕೊಂಡು ಅವ್ರು ಈ ಹ್ಯಾಕಿಂಗ್ ಮಾಡೋ ಆಪ್ಷನ್ಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ, ನಾವ್ ಹೇಳ್ತೀವಿ ನಮ್ಮ ಸರ್ವಿಸ್ ಪ್ರೊವೈಡರ್ ಅಲ್ಲಿ ಈ ತರದ ಒಂದು ಲೂಪ್ ಹೋಲ್ ಇದೆ ಅಂತ ಸಾಮಾನ್ಯವಾಗಿ ಮಾತಾಡ್ತಾ ಇರ್ತೀವಿ. ಆದ್ರೆ ಅವ್ರೇನ್ ಮಾಡ್ತಾರೆ, ಇನ್ ಡೆಪ್ತ್ ಅದನ್ನ ಕೂತ್ಕೊಂಡು ನೋಡ್ತಾರೆ, ಇದು ಹೇಗೆ ನಾವು ಅದನ್ನ ಪಾಸಿಟಿವ್ ಆಗಿ ಉಪಯೋಗಿಸ್ಕೋಬಹುದು. ಅದು ಲೂಪ್ ಹೋಲ್ ನಿಜ, ಆದ್ರೆ ಒಬ್ಬ ಹ್ಯಾಕರ್ ಗೆ ಲೂಪ್ ಹೋಲ್ ಅಡ್ವಾಂಟೇಜ್. ಸೊ ಅದನ್ನ ಹೇಗೆ ಉಪಯೋಗಿಸ್ಬೋದು ನಾನು ಅನ್ನೋದನ್ನ ಹುಡುಕ್ದಾಗ ಖಂಡಿತವಾಗ್ಲೂ ಅದನ್ನ ಆ ಟೆಕ್ನಾಲಜಿ ಯೂಸ್ ಮಾಡಿ ಕಾಲ್ಸ್ ನ ಮಾಡ್ಬೋದು. ನಾವು ಸೈಬರ್ ಸೆಕ್ಯೂರಿಟಿ ರೆಸ್ಪಾನ್ಸ್ ಟೀಮ್ ಅಲ್ಲಿ ಮಾಡ್ತಾ ಇರೋ ಕೆಲಸ ಅಂದ್ರೆ ಇದನ್ನ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ಅಂತ ನಾವು ಮಾಡ್ತಾ ಇರೋದು. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂದ್ರೆ ನಮ್ಮಲ್ಲಿರೋ ಲೂಪ್ ಹೋಲ್ ಏನಿದೆ ಅದನ್ನ ನಾವು ಹೇಗೆ ಓವರ್ಕಮ್ ಮಾಡ್ಬೋದು. ಯಾಕೆಂದ್ರೆ ಹೊರದೇಶಕ್ಕೆ ಕಂಪೇರ್ ಮಾಡಿದಾಗ ನಮ್ಮಲ್ಲಿ ಸೈಬರ್ ಅಪರಾಧ ತುಂಬಾ ಜಾಸ್ತಿ ನಡೀತಾ ಇದೆ. ಅದನ್ನ ಹೇಗೆ ತಡೆ ಹಿಡಿಬಹುದು? ಒಬ್ಬ ಕಳ್ಳನ ಹಿಡಿಬೇಕಾದ್ರೆ ಮೊದಲು ಕಳ್ಳನಾಗಿದ್ರೆ ಮಾತ್ರ ಅವ್ನ ದಾರಿಗಳನ್ನ ಹುಡುಕೋದು ಸಾಧ್ಯ. ಸೊ ಆ ಮೊದಲನೇ ಸ್ಟೆಪ್ ಅನ್ನ ನಾವು ಮಾಡ್ತಾ ಇರೋದು. ನಮ್ಮ ಸೈಬರ್ ಅಂಡ್ ರಿಸರ್ಚ್ ಅಂಡ್ ಸೆಕ್ಯೂರಿಟಿ ನಲ್ಲಿ ಮಾತ್ರ ಹುಡುಕೋತಾ ಇದೀವಿ. ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂಡರ್ ಅಲ್ಲಿರೋ ಟೀಮ್ ನ ಇದನ್ನ ವರ್ಕ್ ಮಾಡ್ತಾ ನೋಡ್ತಾ ಇದೀವಿ, ಯಾವ್ಯಾವ ರೀತಿ ಲೂಪ್ ಹೋಲ್ಸ್ ಇದೆ, ಅದನ್ನ ಓವರ್ಕಮ್ ಮಾಡೋದಕ್ಕೆ ನಮ್ಗೆ ಏನೇನ್ ಆಪ್ಷನ್ಸ್ ಬೇಕು, ಸರ್ಕಾರದಿಂದ ನಾವ್ ಏನೇನ್ ಸಹಾಯ ಕೇಳ್ತಾ ಇದೀವಿ ಅವರಿಂದ. ಯಾಕೆಂದ್ರೆ ಆಸ್ ಎ ಟೀಮ್ ನಾವೊಂದ್ ನಾಲ್ಕೈದು ಜನ ಮಾಡೋದು ನಮ್ ಕೈಯಲ್ಲಿರುವಷ್ಟು, ನಮ್ಮ ಕೈಯಲ್ಲಿರುವಂತ ಏನೇನು ಅವೈಲಬಿಲಿಟಿ ಇದೆಯೋ ಅದರಲ್ಲಿ ಮಾಡ್ತೀವಿ. ಅದಕ್ಕೆ ಮೀರಿ ಬೇಕಾಗಿರುವಂತದ್ದು ಖಂಡಿತ ಸರ್ಕಾರದ ಕೈಯಲ್ಲಿದೆ. ಅವರು ನಮಗೆ ಸಹಾಯ ಮಾಡಿದ್ರೆ ಖಂಡಿತ ಇದನ್ನೆಲ್ಲ ಓವರ್ಕಮ್ ಮಾಡಬಹುದು ನಾವು. ಓಕೆ ಓಕೆ ಮೇಡಮ್, ಈಗ ಒಂದ್ ನಿಮಿಷ, ನಮ್ಮ ಮೊಬೈಲ್ ನಿಂದ ಬೇರೆಯವರಿಗೆ ಫೋನ್ ನ ಮಾಡಬಹುದು, ಅದ್ ಹೇಗ್ ಮಾಡಬಹುದಾಗತ್ತೆ? ಆಫ್ ಇದ್ರು ಕೂಡ ಆನ್ ಇದ್ರು ಕೂಡ. ಹೌದು, ಅದು ನಾನು ಹೇಳ್ದಂಗೆ ಒಂದು ಲೂಪ್ ಹೋಲಿನ ಟೆಕ್ನಾಲಜಿ ಅವ್ರು ಏನ್ ಯೂಸ್ ಮಾಡ್ಕೋತಾ ಇರೋದು ಅದನ್ನ. ಯಾಕೆಂದ್ರೆ ಇನ್ ಟು ದ ಡೆಪ್ತ್ ಟೆಕ್ನಾಲಜಿ ಎಕ್ಸ್ಪ್ಲನೇಷನ್ ಐ ಡೋಂಟ್ ಥಿಂಕ್ ಸೊ ಆನ್ ಏರ್ ಇಸ್ ರಿಕ್ವೈರ್ಡ್ ಅಂತ. ಅದನ್ನ ಬಿಟ್ರೆ ನಾನು ನಿಮಗೆ ತೋರಿಸ್ದೆ, ಅದನ್ನ ಡೆಮೋ ಮಾಡಿ ತೋರಿಸ್ದೆ, ಅದು ಒಂದು ಸಾಧ್ಯ ಇದೆ, ಅದರಲ್ಲೂ ಈ ತರ ನಡೆಯುತ್ತೆ, ನಿಮ್ ಫೋನ್ ಆನ್ ಆಗೇ ಇರಬೇಕು ಅಂತಿಲ್ಲ, ನಿಮ್ ಸಿಮ್ ಇರಬೇಕು ಅಂತಿಲ್ಲ, ಅಥವಾ ನಿಮ್ ಸಿಮ್ ವರ್ಕ್ ಆಗ್ಬೇಕು ಅಂತಿಲ್ಲ. ಎಷ್ಟೊತ್ತಿ ನೀವು ನೋಡಿರ್ತೀರಾ, ಸಿಮ್ ಇಸ್ ನಾಟ್ ವರ್ಕಿಂಗ್ ಅಂತ ಬರುತ್ತೆ, ರಿಜಿಸ್ಟ್ರೇಷನ್ ಫೇಲ್ಡ್ ಅಂತ ಬರುತ್ತೆ. ನಾಟ್ ನೆಸೆಸರಿಲಿ ಅದು ಇರಬೇಕು ಅಂತಾನೆ ಇಲ್ಲ, ಸಿಮ್ ರಿಜಿಸ್ಟರ್ ಆಗಿರಬೇಕು ಅಂತಾನೆ ಇಲ್ಲ. ಓಕೆ, ನಮ್ಮ ಸಿಮ್ ನಿಂದ ಬೇರೆಯವರಿಗೆ ಕಾಲ್ ಮಾಡಬಹುದು. ಹೇಗೆ ಮಾಡಬಹುದು ಅದೊಂದು ಡೆಮೋ ತೋರಿಸಬಹುದು? ಡೆಮೋ ಖಂಡಿತ. ಓಕೆ, ಫಾರ್ ಎಕ್ಸಾಂಪಲ್ ಈಗ ನನ್ನ ಹತ್ರ ಎರಡು ಮೊಬೈಲ್ಸ್ ಇದೆ. ಈಗ ಒಂದು ಮೊಬೈಲ್ ನಿಂದ ನಾನು ಇನ್ನೊಂದು ನಂಬರ್ ಗೆ ಕಾಲ್ ಮಾಡ್ತೀನಿ ಫಸ್ಟ್. ನಾನು ಓಕೆ, ನನ್ನ ಫ್ರೆಂಡ್ ಮೊಬೈಲ್ ಗೆ ನಾನು ಒಂದು ಕಾಲ್ ಮಾಡ್ತಾ ಇದ್ದೀನಿ. ಸೊ ಈಗ ಅದಾದ ಮೇಲೆ ಮತ್ತೆ ನಾನು ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ತೇನೆ, ಅದೇ ನಂಬರ್ ಇಂದ ಕಾಲ್ ಮಾಡೋದಕ್ಕೆ ಸಾಧ್ಯ ಆಗತ್ತಾ? ಈಗ ನಾನು ಇದನ್ನ ತೋರಿಸ್ತಾ ಇದ್ದೀನಿ, ನನ್ನ ಮೊಬೈಲ್ ನಿಂದ ನನ್ನ ಫ್ರೆಂಡ್ ನ ಮೊಬೈಲ್ ನಂಬರ್ ಗೆ ಕಾಲ್ ಮಾಡಿರುವಂತದ್ದು. ಓಕೆ, ಟಿವಿ ನೈನ್ ರೆಹಮಾನ್ ಅಂತ ಬರ್ತಾ ಇದೆ, ಫೈನ್, ಕಟ್ ಮಾಡ್ತೀನಿ ಈಗ ನಾನು. ಓಕೆ ಶುಭ ಅವರೇ, ಈಗ ನಾನು ಈ ಮೊಬೈಲ್ ನ ಸ್ವಿಚ್ ಆಫ್ ಮಾಡ್ತಾ ಇದ್ದೀನಿ. ಇದೇ ನಂಬರ್ ಇಂದ ನಾನು ಈ ಕಾಲ್ ಮಾಡಿದೆ, ಇದೇ ನಂಬರ್ ಅನ್ನ ನಾನು ಸ್ವಿಚ್ ಆಫ್ ಮಾಡ್ತಾ ಇದ್ದೀನಿ. ಬೇಕಾದ್ರೆ ಸಿಮ್ ಅನ್ನ ಬ್ಯಾಟರಿನ ತೆಗೆದಿಚೆ. ಓಕೆ ಖಂಡಿತ, ಬ್ಯಾಟರಿನ ತೆಗೆದ, ಸಿಮ್ ಕೂಡ ಈಗ ನಾನು ತೆಗೆದಿಟ್ಟಿದ್ದೀನಿ. ಇದೇ ಸಿಮ್ ನಿಂದ ನಾನು ಈಗ ಕಾಲ್ ಮಾಡಿದ್ದು, ಈ ಸಿಮ್ ಅನ್ನು ನಾನು ರಿಮೂವ್ ಮಾಡಿದ್ದೇನೆ. ನನ್ನ ಫ್ರೆಂಡ್ನ ಈ ಮೊಬೈಲ್ಗೆ ನಂದೇ ನಂಬರ್ ಇಂದ ಮತ್ತೆ ಕಾಲ್ ಹೋಗ್ಬೋದು. ಎರಡು ನಂಬರ್ ಅನ್ನ ನಿಮಗೆ ಕೊಡ್ತೇನೆ, ಇದು ನಾನು ಕಾಲ್ ಮಾಡಿದಂತಹ ನನ್ನ ನಂಬರ್, ಇದು ಈ ನಂಬರ್ಗೆ ನಾನು ಕಾಲ್ ಮಾಡಿದ್ದಿತ್ತು. ಅಂದ್ರೆ ಈಗ ಬರೇ ಈ ಎರಡು ನಂಬರ್ ಗಳಿದ್ರು ಸಾಕು, ಸಿಮ್ ವರ್ಕ್ ಆಗ್ಲಿ ಬಿಡ್ಲಿ, ಮೊಬೈಲ್ ವರ್ಕ್ ಆಗ್ಲಿ ಬಿಡ್ಲಿ, ಅದು ನಂಬರ್ ಸಿಕ್ಕರೆ ಸಾಕು, ನಂಬರ್ ಸಿಕ್ಕಿದ್ರೆ ಸಾಕು. ಈಗ ರೆಹಮಾನ್ ಅವ್ರ ನಂಬರ್ ಸಿಮ್
ಬ್ಯಾಟರಿ ಎಲ್ಲ ತೆಗೆದಿಟ್ಟಿದೆ. ಸೊ ಇಟ್ ಮೀನ್ಸ್ ಟೆಕ್ನಿಕಲಿ ಇಟ್ಸ್ ಡೆಡ್ ಅಂತ, ಫೋನ್ ಆಗ್ಲಿ ಸಿಮ್ ಕಾರ್ಡ್ ಆಗ್ಲಿ ಏನು ಹಾಕಕ್ಕೆ ಸಾಧ್ಯ ಇಲ್ಲ. ಹೌದು, ಈಗ ಕಾಲ್ ಮಾಡ್ತಾ ಇದಾರೆ. ಸೊ ನನ್ನ ನಂಬರನ್ನು ಬಳಸ್ಕೊಂಡು ಕನೆಕ್ಟ್ ಆಗ್ತಾ ಇದೆಯಾ? ರಿಂಗ್ ಆಗ್ತಾ ಇದೆಯಾ? ಎಸ್, ಅಮೇಝಿಂಗ್. ಈ ನಂಬರು ನಾನು ಸ್ವಿಚ್ ಆಫ್ ಮಾಡಿದ್ದೀನಿ, ನನ್ನ ಸಿಮ್ಮು ಬ್ಯಾಟರಿ ಎಲ್ಲ ತೆಗೆದಿದ್ದೀನಿ, ಟೆಕ್ನಿಕಲಿ ನನ್ನ ಮೊಬೈಲ್ ನನ್ನ ಸಿಮ್ಮಿಗ ಡೆಡ್ ಆಗಿದೆ. ನಾವು ಅನ್ಕೋತೀವಿ ಈ ನಂಬರ್ ಇಂದ ನಾನೇ ಕಾಲ್ ಮಾಡೋದಕ್ಕಾಗೋದಿಲ್ಲ, ಬೇರೆಯವ್ರು ಹೇಗೆ ಕಾಲ್ ಮಾಡೋದಕ್ಕೆ ಸಾಧ್ಯ ಅಂತ. ಬಟ್ ನನ್ನ ನಂಬರ್ನ ಬಳಸ್ಕೊಂಡು ಸಿ ನೀವು ನೋಡ್ಬೋದು ಕಾಲ್ ಬರ್ತಾ ಇದೆ. ಅಮೇಝಿಂಗ್. ಸೊ ಇದನ್ನೆಲ್ಲ ತಡೆಗಟ್ಟೋದು ಹೇಗೆ ಹಾಗಾದ್ರೆ ಶುಭ ಅವರೇ? ಇಷ್ಟೆಲ್ಲ ಒಂದು ಟೆಕ್ನಾಲಜಿ ಮುಂದುವರಿತಾ ಇದೆ ಅಂತ ಹೇಳಿದ್ರೆ, ಈಗ ನಾವ್ ಏನ್ ಲೂಪ್ ಹೋಲ್ ಅನ್ನ ಇಟ್ಕೊಂಡಿದೀವಿ ಅದನ್ನೇ ಯೂಸ್ ಮಾಡ್ಕೊಂಡು ಅವರು ಹ್ಯಾಕ್ ಮಾಡ್ಕೊಂಡು ಈ ರೀತಿ ಎಲ್ಲ ಮಾಡ್ತಾ ಇದಾರೆ ಅಂತೇಳಿ. ಹಾಗಾದ್ರೆ ಇದನ್ನ ತಡೆಯೋದಾದ್ರೂ ಹೇಗೆ? ನಿಮ್ಮ ಈ ಒಂದು ಸೆಕ್ಯೂರಿಟಿ ಟೀಮ್ ನಿಂದ ಹೇಗೆ ಸಾಫ್ಟ್ವೇರ್ಸ್ ಅನ್ನ ಡೆವಲಪ್ ಮಾಡ್ತಾರೆ? ನಾವು ಈಗ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಟೀಮ್ ಅಲ್ಲಿ ವರ್ಕ್ ಮಾಡ್ತಾರೆ ಅಗೇನ್ಸ್ಟ್ ದಿಸ್, ಅಂದ್ರೆ ಆಂಟಿ ಹ್ಯಾಕಿಂಗ್ ಫಾರ್ ದ ಮೊಬೈಲ್ಸ್ ಅಂತ. ಇದು ಒಂದು ಸಣ್ಣದ ಒಂದು ಡೆಮೋ. ಈ ತರದ ಹಲವಾರು ಟೆಕ್ನಾಲಜೀಸ್ ಇದೆ. ನಾವು ಎಸ್ ಎಂ ಎಸ್ ಮಾಡೋದಾಗ್ಲಿ, ಮೊಬೈಲ್ ಇನ್ ಕಾಲ್ ಆಗ್ಲಿ, ಅಥವಾ ನಿಮ್ಮ ಫೋನಿಗೆ ವಿತೌಟ್ ಯುವರ್ ನಾಲೆಜ್ ಅದನ್ನ ಆಕ್ಸೆಸ್ ಮಾಡೋದಾಗ್ಲಿ, ಅದ್ರ ಸ್ಪೀಕರ್ ಆನ್ ಮಾಡ್ಕೊಳ್ಳೋದಾಗ್ಲಿ, ಹಲವಾರು ಟೆಕ್ನಾಲಜಿ ಇದೆ. ಸೊ ಇದನ್ನೆಲ್ಲ ನಾವು ಒಂದಷ್ಟು ಆಕ್ಚುಲಿ ಟೆಕ್ನಾಲಜಿ ನಾವು ಪಾಸಿಟಿವ್ ಆಗಿ ಯೂಸ್ ಮಾಡಿದ್ರೆ ಸುಮಾರು ಒಳ್ಳೇದಾವ್ ಆಗುತ್ತೆ, ಅದನ್ನ ನಾವು ನೆಗೆಟಿವ್ ಅಂತಾನೆ ಹೇಳಕ್ಕಾಗಲ್ಲ. ಹಾಗಂತ ಎಲ್ಲದನ್ನು ಸ್ಟಾಪ್ ಮಾಡೋದಕ್ಕಾಗಲ್ಲ. ಬಟ್ ಮೇಜರ್ ಥಿಂಗ್ಸ್ ಯಾವ್ದು ನಮ್ಮನ್ನ ಹಾರ್ಮ್ ಮಾಡ್ತಾ ಇದೆ ಅಂತ ನಾವು ಕನ್ಸಿಡರ್ ಮಾಡ್ತೀವೋ ಅದನ್ನ ಸ್ಟಾಪ್ ಮಾಡಲೇಬೇಕಾಗುತ್ತೆ. ಅಂದ್ರೆ ಈ ಮೊಬೈಲ್ ನಲ್ಲಿರುವಂತಹ ಇನ್ಫಾರ್ಮೇಶನ್ಸ್ ಅನ್ನು ಕೂಡ ಹ್ಯಾಕ್ ಮಾಡಬಹುದಾ? ಖಂಡಿತ. ಮೆಸೇಜಸ್ ಆಗಿರ್ಬೋದು ಅಥವಾ ಫೋಟೋಸ್ ವಿಡಿಯೋಸ್ ಅದನ್ನು ಕೂಡ ಮಾಡಬಹುದು. ಅಪ್ಲಿಕೇಶನ್ಸ್ ಡೌನ್ಲೋಡ್ ಮಾಡ್ಕೊಂತೀರಲ್ಲ, ವಿತೌಟ್ ನಾಲೆಜ್ ಯಾವುದೇ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ್ರೆ ಅದರಲ್ಲಿ ಅಪ್ಲಿಕೇಶನ್ ಎಲ್ಲಾ ಡೇಟಾನ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳುತ್ತೆ. ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಲಾಗ್, ಕಾಲ್ ಲಾಗ್ಸ್, ಮೆಸೇಜಸ್ ಎಲ್ಲ ಲಾಗ್ ಮಾಡುತ್ತೆ. ಸುಮ್ಮನೆ ಅದಕ್ಕೆ ಹೇಳಿದ್ರು ಎಲ್ಲಾ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಳಕ್ ಹೋಗ್ಬಾರ್ದು. ವೆರಿಫೈಡ್, ಅದಕ್ಕೆ ಕಾಮೆಂಟ್ಸ್ ನೋಡಿ, ರಿವ್ಯೂಸ್ ನೋಡಿ, ಅದನ್ನ ನೋಡಿ ಡೌನ್ಲೋಡ್ ಮಾಡ್ಕೊಬೇಕು. ಸ್ಮಾರ್ಟ್ ಫೋನ್ಸ್ ಗಳು ಮ್ಯಾಕ್ಸಿಮಮ್ ಆಗಿರೋಕ್ಕಿಂತ ಇದು ಹ್ಯಾಕಿಂಗ್ ತುಂಬಾ ಈಸಿ ಆಗ್ತಾ ಇದೆ ಈಗ. ಯಾಕೆಂದ್ರೆ ಈಸಿಯಾಗಿ ಸಾಫ್ಟ್ವೇರ್ ಡೌನ್ಲೋಡ್ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ನಾವು. ಯಾರು ಸುಮ್ನೆ ಫ್ರೀ ಆಫ್ ಕಾಸ್ಟ್ ಏನೂ ಕೊಡಕ್ ಸಾಧ್ಯ ಇಲ್ಲ. ಅದು ಈಗಿರೋ ಪ್ರಪಂಚದಲ್ಲಿ ಎಲ್ಲರೂ ತಾವು ದುಡಿದ್ರೇನೆ ತಮಗೆ ಸಿಗೋದು ಕಷ್ಟ, ಅಂತದ್ರಲ್ಲಿ ಫ್ರೀ ಆಫ್ ಕಾಸ್ಟ್ ಯಾರು ಕೊಡಲ್ಲ. ಖಂಡಿತ ಖಂಡಿತ ಶುಭ ಅವರೇ, ಮತ್ತಷ್ಟು ಚರ್ಚೆನ ನಾನು ಮಾಡ್ತೀನಿ. ಹಾಗೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಜೀರೋ ಮಾಡೋದು ಹೇಗೆ, ಅಂದ್ರೆ ನಿಮ್ಮ ಅಕೌಂಟ್ ನಿಂದ ಹೇಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ಕೋತಾರೆ, ಈ ಎಲ್ಲ ವಿಚಾರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತೀವಿ ಬ್ರೇಕ್ ನಂತರ.